ಓಂ ಶ್ರೀ ಮುಕ್ತಿನಾಗಾಯ ನಮಃ. ತುಂಬ ಜನಕ್ಕೆ ಒಂದು ಸಮಸ್ಯೆ ಏನಪ್ಪ ಅಂದರೆ, ಕೆಲವ್ರನ್ನ ನೋಡಿ 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 ಹೋಲಿಕೆ ಮಾಡ್ಕೊಳ್ಳೋದು. ಅವ್ರ ಮಗು ಹಾಗಿದೆ, ನಮ್ಮ ಮಗು ಹೀಗಿಲ್ಲ, ಅವರಷ್ಟು ಬೆಳ್ಳಗಿದ್ದಾರೆ, ನಾವಿಷ್ಟು ಅವ್ರ ಥರ ನಾವಿಲ್ಲ, ಅವರ ಚರ್ಮ ತುಂಬ ಚೆನ್ನಾಗಿದೆ, ನಮ್ಮ ಚರ್ಮ ಹೀಗಿಲ್ಲ, ಅವರಿಗೆ ತಲೆ ತುಂಬ ಕೂದಲಿದೆ, ನಮಗೆ ತಲೆಯಲ್ಲಿ ಕೂದಲೇ ಇಲ್ಲ. ಹೀಗೆ ಹೋಲಿಸಿ 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 ಹೋಲಿಕೆಯಿಂದಾಗಿ ಅರ್ಧ ಕುಗ್ಗಿ ಹೋಗ್ತಾ ಇರ್ತಾರೆ. ಎಲ್ಲರಂತೆ ನಾವಿರಬೇಕಾಗಿಲ್ಲ, ನಮ್ಮದೇ ನಮ್ಮತನವನ್ನು ನಾವು ಕಾಯ್ದುಕೊಳ್ಳೋದು ಯಾವಾಗಲೂ ಒಳ್ಳೆಯದು. ಆದರೆ ಮನುಷ್ಯ ಸಹಜ ಸ್ವಭಾವ ಏನು ಅಂದರೆ, ಬೇರೆಯವರ ಜೊತೆಯಲ್ಲಿ ನಾವು ಹೋಲಿಕೆಯನ್ನು ಮಾಡಿಕೊಂಡು ನೋಡ್ಕೊಳ್ಳೋದೇ ಒಂದು ಅಭ್ಯಾಸ. ಹಾಗಾಗಿ ಹಾಗಿಲ್ಲ ಹೀಗಿಲ್ಲ ಹೀಗಿಲ್ಲ ಅಂದ್ಕೊಂಡು ಪರದಾಡ್ತಾ ಇರ್ತೀವಿ. ಆ ತರಹ ಸಮಸ್ಯೆಗಳಲ್ಲಿ ಮತ್ತೊಂದು ಸಮಸ್ಯೆ ಅಂದರೆ ಕಪ್ಪಗಿರ್ತಕ್ಕಂಥದ್ದು. ಅಯ್ಯೋ, ನಾವು ಇನ್ನೊಂದು ಚೂರು ಬೆಳ್ಳಿಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಯಾರೋ ಬೆಳ್ಳಿಗಿರೋರನ್ನ ನೋಡಿದ ದಿವಸ, ಇನ್ಯಾರಿಗಾರು ತಲೆ ತುಂಬ ಕೂದಲಿರೋರ್ನ ನೋಡಿದಾಗ, ಅಯ್ಯೋ ನಂಗೆ ಇಷ್ಟೇ ಇಷ್ಟು ಕೂದಲಿದೆ, ನಂಗೆ ಇನ್ನೊಂದು ಇಷ್ಟು ಉದ್ದ ಕೂದಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಈ ರೀತಿ ಹಾಗಾಗಿ ಈ ಕಪ್ಪಗಿರ್ತಕ್ಕಂಥವ್ರಿಗೆ ಬೆಳ್ಳಗಾಗಬೇಕು ಅಂತ ಆಸೆ ಸಹಜವೇ, ತಪ್ಪೇನಿಲ್ಲ. ಯಾಕೆ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಸೌಂದರ್ಯ ವೃದ್ಧಿಸ್ಕೊಳ್ಬೇಕು ಅನ್ನುವ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಕಪ್ಪಗಿರ್ತಕ್ಕಂಥವ್ರಿಗೆ ಅವರ ಬಣ್ಣ ಸ್ವಲ್ಪ ತಿಳಿಯಾಗೋದಿಕ್ಕೆ, ಫೇರ್ನೆಸ್ ಬರೋದಿಕ್ಕೆ, ಒಳ್ಳೆಯ ಬಣ್ಣ ಅವರಿಗೆ ಬರೋದಿಕ್ಕೆ ಸಾಧ್ಯವಾಗುವಂತಹ ಒಂದು ಒಳ್ಳೆಯ ಒಂದು ಪರಿಹಾರವನ್ನು ಹೇಳಿಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೇನೇನು ಸಾಮಾನು ಬೇಕು ಗುರ್ತಾಕೊಂಬಿಡಿ, ಇನ್ಯಾಕೆ ತಡ, ಏನಿಲ್ಲಪ್ಪ, ಒಂದು ಎರಡು ಚಮಚ ಕಾರ್ನ್ ಫ್ಲೋರ್ ತೊಗೊಳ್ಳಿ, ಒಂದು ಅರ್ಧ ಲೋಟ ಹಾಲು ತೊಗೊಳ್ಳಿ, ಒಂದು ಯಾವುದಾದ್ರು ಒಳ್ಳೆಯ ಕ್ರೀಮ್ ತರಹ ಇರತಕ್ಕಂಥ ಸೋಪನ್ನು ತೊಗೊಳ್ಳಿ, ಅಥವಾ ಯಾವುದಾದ್ರು ಗ್ಲಿಸ್ರಿನ್ ಸೋಪನ್ನಾದರೂ ತೊಗೊಳ್ಳಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಸೋಪನ್ನು ತೆಗೆದುಕೊಳ್ಳಿ. ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳು ಹೆಚ್ಚಿಗೆ ಇಲ್ಲದೆ ಇರತಕ್ಕಂತಹ ಸೋಪನ್ನು ಬಳಕೆ ಮಾಡಿಕೊಂಡ್ರೆ ಸಾಕು. ಇವು ಮೂರು ಪದಾರ್ಥವನ್ನು ಇಟ್ಟುಕೊಂಡು ಇವತ್ತು ನಾನು ಒಂದು ಕ್ರೀಮ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಮುಖ ಬೆಳ್ಳಗಾಗೋದಿಕ್ಕೆ ಸಾಧ್ಯವಾಗತ್ತೆ. ಏನು ಮಾಡಬೇಕು? ಮೊದಲು ಹಾಲು, ಒಂದು ಅರ್ಧ ಲೋಟ ಹಾಲನ್ನು ಒಂದು ಬಟ್ಟಲಿಗೆ ಬಗ್ಗಿಸ್ಕೊಳ್ಳಿ. ಆ ಹಾಲಿಗೆ ಎರಡು ಚಮಚ ಕಾರ್ನ್ ಫ್ಲೋರ್ ಹಾಕಿ ಮೊದಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಈ ಕಲಿಸಿರ್ತಕ್ಕಂಥ ಹಾಲನ್ನು ಹಾಕಿ ಕೈ ಹಾಕಿ ಕೆದಕ್ತಾ ಇರಿ. ಈ ಕಡೆ ಏನು ಮಾಡಬೇಕು, ಈ ಸೋಪ್ ತೊಗೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ತುರ್ಕೋಬೇಕು. ಒಂದು ಎರಡು ಚಮಚದಷ್ಟು ತುರಿ ಮಾಡಿಟ್ಕೊಳ್ಳಿ. ಈ ತುರಿಯನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಕಾರ್ನ್ ಫ್ಲೋರನ್ನು ಬೆರೆಸಿರುವಂಥ ಹಾಲನ್ನು ಒಲೆ ಮೇಲೆ ಕೆದಕ್ತಾ ಇರಿ. ಸ್ವಲ್ಪ ಕ್ರಿಮಿ ಟೆಕ್ಸ್ಚರ್ ಬರ್ತಾ ಇದೆ ಅನ್ನುವ ಹೊತ್ತಿಗೆ ಒಲೆ ಆರಿಸಿ ಕೆಳಗೆ ಇಳಿಸ್ಕೊಳ್ಳಿ. ಅದಿನ್ನೂ ಬಿಸಿ ಬಿಸಿಯಾಗಿರುವಾಗಲೇ ಈ ತುರಿದಿಟ್ಕೊಂಡಿರ್ತಕ್ಕಂಥ ಎರಡು ಚಮಚ ಸೋಪಿನ ಪುಡಿಯನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡ್ಕೊಳ್ಳಿ. ಮತ್ತೆ ಕೈ ತಿರುಗಿಸ್ತಾ ಇರಿ. ಆ ಬಿಸಿಗೆ ಈ ಸೋಪೆಲ್ಲ ಕರಗಿ ಹೋಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ತಾ ಬರುತ್ತೆ. ಒಂದು 5 ನಿಮಿಷ ಗೊಟ್ಟಗಾಯಿಸ್ತಾನೇ ಇರಬೇಕು, ಕೈ ಆಡಿಸ್ತಾನೇ ಇರಬೇಕು. ಆಡಿಸ್ತಾನೇ ಇದ್ದರೆ ಏನಾಗುತ್ತೆ ಅಂದರೆ ಒಳ್ಳೆ ನುಣುಪಾದ ಕ್ರೀಮ್ ರೆಡಿಯಾಗುತ್ತೆ. ಈ ಕ್ರೀಮ್ನ ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ, ಬೇಕಾದರೆ ರೆಫ್ರಿಜರೇಟರ್ ಮಾಡಿಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ರಾತ್ರಿ ಮಲಗುವಾಗ ಹಚ್ಚಿಕೊಂಡು ಮಲ್ಕೊಳ್ಳಿ, ಅಥವಾ ಹಗಲಲ್ಲೇ ಹಚ್ಕೊಳ್ಳಿ. ಒಂದು 15-20 ನಿಮಿಷ ಬಿಟ್ಟು ನಂತರ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ, ಕನ್ನಡಿ ಮುಂದೆ ನೋಡ್ಕೊಳ್ಳಿ. ತಕ್ಷಣದಲ್ಲೇ ನಿಮ್ಮ ಮುಖ ಸ್ವಲ್ಪ ಮಟ್ಟಿಗೆ ತಿಳಿಯಾಗಿರತಕ್ಕಂಥದ್ದು ಕಂಡುಬರುತ್ತೆ. ಹಾಗಂತ ಪ್ರತಿನಿತ್ಯ ಮಾಡೋದು ಬೇಡ, ವಾರದಲ್ಲಿ 2 ಬಾರಿಯೋ 3 ಬಾರಿಯೋ ಮಾಡ್ಕೋತಾ ಬನ್ನಿ. ಕೆಲವು ದಿವಸಗಳಲ್ಲಿಯೇ ಮುಖ ಬೆಳ್ಳಗಾಗೋದು ನಿಮಗೆ ಗುರುತು ಸಿಕ್ಕತ್ತೆ. ತುಂಬ ಸರಳವಾದ ವಿಧಾನ, ಹೆಚ್ಚೇನು ಖರ್ಚಿಲ್ಲ, ಕೇವಲ 3 ಪದಾರ್ಥ. ಇವೆಲ್ಲವೂ ಮನೆಯಲ್ಲೇ ಇರತಕ್ಕಂತಹ ಪದಾರ್ಥವೇ ನಾವು ಹೇಳಿರ್ತಕ್ಕಂಥದ್ದು, ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಈ ಕಾರ್ನ್ ಫ್ಲೋರ್ಗೆ ಚರ್ಮದ ಬಣ್ಣವನ್ನು ತಿಳಿ ಉಳಿಸುವಂತಹ ಶಕ್ತಿ ಇದೆ. ಎಣ್ಣೆ ಮುಖದಲ್ಲಿ ಎಣ್ಣೆ ಜಿನುಗುತ್ತಾ ಇದ್ದರೆ ಆ ಎಣ್ಣೆಯನ್ನು ಹೋಗಲಾಡಿಸುವಂತಹ ಶಕ್ತಿ ಕೂಡ ಕಾರ್ನ್ ಫ್ಲೋರ್ಗಿದೆ. ಜೊತೆಗೆ ಮುಖ ಒಣಗುವಿಕೆಯನ್ನು ಕೂಡ ಇದು ತಪ್ಪಿಸುತ್ತೆ, ಒಂದು ರೀತಿ ಮಾಯಿಶ್ಚರ್ನ ಕೊಡುತ್ತೆ ಮುಖಕ್ಕೆ. ಹಾಗಾಗಿ ಈ ಒಂದು ಕಾರ್ನ್ ಫ್ಲೋರನ್ನು ನಾವು ಇದಕ್ಕಾಗಿ ಬಳಕೆ ಮಾಡಿದ್ದೀವಿ. ಇದರಲ್ಲಿ ವಿಟಮಿನ್ ಎ ಡಿ ಇ ಕೂಡ ಇದೆ. ವಿಟಮಿನ್ ಇ ಇರೋದ್ರಿಂದ ಚರ್ಮಕ್ಕೆ ಒಳ್ಳೆಯ ನುಣುಪನ್ನು ಕೊಡುತ್ತೆ, ಕೋಮಲವಾದ ಚರ್ಮ ನಿಮ್ಮದಾಗೋದಕ್ಕೆ ಸಹಾಯವಾಗುತ್ತೆ. ಅದಕ್ಕೆ ಪೂರಕವಾಗಿ ಹಾಲನ್ನು ಹಾಕ್ಕೊಂಡಿದ್ದೀವಿ ಅಷ್ಟೇನೆ, ಒಂದು ಕ್ರೀಮ್ ಬೇಸ್ ಬರೋದಕ್ಕೆ ಮತ್ತು ನಾವು ಈ ಸೋಪನ್ನು ಬಳಕೆಯನ್ನು ಮಾಡಿದ್ದೀವಿ.
ಇದಿಷ್ಟನ್ನು ಉಪಯೋಗ ಮಾಡಿ ಮಾಡುವಂತಹ ಈ ಕ್ರೀಮ್ ಬಳಕೆ ಮಾಡಿ ನಿಮ್ಮ ಮುಖದ ಬಣ್ಣ ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತೆ. ಚರ್ಮದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಅಡ್ಡಪರಿಣಾಮಗಳು ಯಾವುದೂ ಬರೋದೂ ಇಲ್ಲ. ಧೈರ್ಯವಾಗಿ ಮಾಡಿಕೊಳ್ಳಬಹುದಾಗಿದೆ. ಮತ್ತ್ಯಾಕೆ ತಡ? ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರೂ ಈ ವಿಷಯವನ್ನು ತಿಳ್ಕೊಂಡು ಅವರವರ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡಬಹುದಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ನಮಸ್ತೆ.